ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಟೆಸ್ಟ್ ಆದಂದ್ರೆ ಟೆಸ್ಟ್ ಸಂಖ್ಯೆ ಹದಿನೈದಾಗಿದ್ದು ಇವತ್ತಿನ ಟೆಸ್ಟು ಒಂದು ಛಂದಸ್ಸಿನಲ್ಲಿ ಬರುವಂಥ ಗಣಗಳ ಮೇಲೆ ಇರುತ್ತೆ ಗಣಗಳ ಮೇಲೆ ಹೇಗೆಲ್ಲ ಒಂದು ಪ್ರಶ್ನೆಗಳು ನಮ್ಮ ಎಫ್ ಡಿ ಹಾಗೂ ಎಚ್ ಡಿ ಎಕ್ಸಾಮ್ನಲ್ಲಿ ಬರ್ತವೆ ಅಂತ ನೋಡೋಣ ಒಂದು ಇಪ್ಪತ್ತೈದು ಮಾರ್ಚ್ಗಳ ಟೆಸ್ಟನ್ನು ಗಣಗಳ ಮೇಲೆ ನೋಡೋಣ ಅಂತ ಹೇಳ್ತಾ ನಿನ್ನೆ ಒಂದು ಮಿಕ್ಸ್ಡ್ ಟೆಸ್ಟನ್ನು ನೋಡಿದ್ವಿ ಹದಿನಾಲ್ಕನೇ ಒಂದು ಟೆಸ್ಟು ಇವತ್ತಿನ ದಿನ ಈ ಒಂದು ಟೆಸ್ಟನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಜಾಯಿನ್ ಆಗಿದ್ದೀರಾ ನಮ್ಮ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಬೆಲ್ಲೈಕನ್ನ ಒತ್ತಿ ವಿಡಿಯೋ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟೆಸ್ಟನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಿನ್ನೆ ದಿನ ಒಂದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಸ್ನೇಹಿತರೆ ಏನಂದರೆ ಪ್ರಶ್ನೆ ಸಂಖ್ಯೆ ಎಂಟು ದಿಗ್ವಿಜಯ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ವಿ ಹಾಗೆ ಒಂದು ನಿನ್ನೆ ದಿನ ಇದಕ್ಕೆ ತಪ್ಪಾಗಿ ಉತ್ತರಿಸಿದ್ವಿ ಆದೇಶ ಸಂಧಿ ಅಂತೇಳಿ ಉತ್ತರಿಸಿದ್ದೆವು ಹಾಗಾಗಿ ಇದು ತಪ್ಪು ಉತ್ತರ ಆದೇಶ ಸಂಧಿ ಆಗ್ಬೇಕಂದ್ರೆ ಏನಾಗ ಅಂದ್ರೆ ಸ್ನೇಹಿತರೆ ಉತ್ತರ ಪದದ ಮೊದಲ ಒಂದು ಉತ್ತರ ಪದದ ಮೊದಲ ಅಕ್ಷರ ಕಚಟ ತಪಗಳಿದ್ದು ಗದಡಗಳು ಆದೇಶವಾಗಿ ಬರಬೇಕಲ್ಲಿ ಅವಾಗ ಆದೇಶ ಸಂಧಿ ಆಗುತ್ತೆ ಇಲ್ಲಿ ಉತ್ತರ ಪದದಲ್ಲಿ ಆದರೆ ಇಲ್ಲಿ ಏನಾಗಿದೆ ದಿಗ್ವಿಜಯವನ್ನು ಬಿಡಿಸಿದಾಗ ದಿಕ್ ಅನ್ನುವಂಥ ಕ ಕಚಟ ತಪಗಳು ಎಲ್ಲಿ ಆದೇಶವಾಗಿ ಬರ್ತವೆ ಅಂದರೆ ಇಲ್ಲಿ ಅವುಗಳ ಬದಲಿಗೆ ಕಚಟ ತಪಗಳ ಬದಲಿಗೆ ಗದ ಡಬಗಳು ಒಂದು ಪೂರ್ವ ಪದದ ಕೊನೆಯಲ್ಲಿ ಬರ್ತವೆ ಸೊ ಇದು ಪೂರ್ವ ಪದ ಇದು ಉತ್ತರ ಪದ ಹಾಗಾಗಿ ಈ ಕಚಾಟ ತಪಗಳ ಬದಲಿಗೆ ಗದ ಡಬಗಳು ಪೂರ್ವ ಪದದ ಕೊನೆಯಲ್ಲಿ ಬಂದಲ್ಲಿ ಅವು ಸಂಧಿಗೆ ಉದಾಹರಣೆ ಆಗ್ತವೆ ಸ್ನೇಹಿತರೆ ದಿಗ್ವಿಜಯ ಅನ್ನುವಂಥದ್ದು ಸಂಧಿಗೆ ಉದಾಹರಣೆ ಸೊ ಆದೇಶದ ಸಂಧಿಯಲ್ಲಿ ಆದೇಶ ಸಂಧಿಯಲ್ಲಿ ಹೇಳಿದ ಹಾಗೆ ಒಂದು ಉತ್ತರ ಪದದ ಮೊದಲಲ್ಲಿ ಕಚಾಟ ತಪಗಳ ಬದಲಿಗೆ ಗದಾ ಡಬಗಳು ಆದೇಶವಾಗಿ ಬರ್ತವೆ ಸೊ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ ಸೊ ಇವತ್ತಿನ ಒಂದು ಟೆಸ್ಟನ್ನು ಪ್ರಾರಂಭಿಸೋಣ ಹಾಗೆ ನಿನ್ನೆಯ ವಚನ ಅಂತ ನೋಡೋಣ ನಿನ್ನೆಯ ವಚನ ಯಾವುದಂದರೆ ಅಂಗಲಿಂಗವ ವೇದಿಸಿ ಅಂಗಲಿಂಗದೊಳಗಾಯಿತು ಲಿಂಗವ ವೇದಿಸಿ ಭಾವ ಭಾವಲಿಂಗವ ವೇದಿಸಿ ಭಾವಲಿಂಗದೊಳಗಾಯಿತು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಒಲುಮಿಯ ಸಂಘದಲ್ಲಿರದು ಸ್ವಯಂ ಲಿಂಗಿಯಾದೇನು ಅಂತೇಳಿ ಯಾರು ಹೇಳ್ತಾರೆ ಅಂದರೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಸೊ ಈ ಒಂದು ವಚನ ಅಕ್ಕ ಮಹಾದೇವಿಯವರದು ಸೊ ನೋಡ್ಕೊಳ್ಳಿ ಈ ಒಂದು ವಚನಕ್ಕೆ ಯಾರೆಲ್ಲ ಸರಿಯಾಗಿ ಉತ್ತರಿಸಿದಿರ ಒಳ್ಳೆಯದು ಇವತ್ತಿನ ಟೆಸ್ಟನ್ನು ಪ್ರಾರಂಭಿಸೋಣ ಮೊದಲಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಲಘು ಮೂರಿರಲು ಯಾವ ಗಣ ಅಂತೇಳಿ ಕೊಟ್ಟಿದ್ದಾರೆ ಸೊ ಏನು ಮಾಡಿ ಪ್ರತಿ ಪ್ರತಿದಿನ ಮಾಡುವಾಗೆ ಒಂದು ನೋಟ್ಬುಕ್ಕನ್ನು ತೆಗೆದುಕೊಂಡು ಪ್ರತಿಯೊಂದು ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು ಕೂಡ ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಬರಿತಾ ಹೋಗಿ ಲಘು ಮೂರಿರಲು ಯಾವಾಗನ ಆಗುತ್ತೆ ತ ಗಣ ಮ ಗಣ ಸ ಗಣ ನಗಣ ಯಾವ್ದಾಗತ್ತೆ ಅಂದರೆ ಸರಿಯಾದಂಥ ಉತ್ತರ ನ ಗಣ ಆಗುತ್ತೆ ಲಘು ಮೂರಿರಲು ಯಾವುದಾಗುತ್ತೆ ನ ಗಣ ಆಗುತ್ತೆ ಸೊ ಮುಂದೆ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಛಂದಸ್ಸಿನಲ್ಲಿರುವ ಗಣಗಳ ಪ್ರಕಾರಗಳು ಅಂತ ಕೇಳಿದರೆ ಛಂದಸ್ಸಿನಲ್ಲಿ ಎಷ್ಟು ಪ್ರಕಾರದ ಗಣಗಳು ಬರ್ತವೆ ಮೇನ್ ಆಗಿ ನೋಡಿ ಎಷ್ಟು ಬರ್ತವೆ ಮೂರು ನಾಲ್ಕು ಆರು ಎಂಟು ಸೊ ಸರಿಯಾಗಿ ಉತ್ತರಿಸಿದ್ದಾರೆ ಅನ್ಕೋತೀನಿ ಟೆಸ್ಟನ್ನು ಕೊನೆಯವರೆಗೂ ಅಟೆಂಡ್ ಮಾಡಿ ಈ ಗಣಗಳ ಮೇಲೆ ಎಲ್ಲ ಒಂದು ಪ್ರಶ್ನೆಗಳನ್ನು ತಿಳಿದುಕೊಳ್ಳಿ ಛಂದಸ್ಸಿನಲ್ಲಿ ಗಣಗಳ ಪ್ರಕಾರ ಸಂಖ್ಯೆ ಎಷ್ಟು ಅಂದರೆ ಮೂರು ಪ್ರಕಾರದ ಒಂದು ಗಣಗಳು ಬರ್ತವೆ ಯಾವ್ಯಾವ ಅಂತ ನೋಡೋಣ ಕೆಳಗಿನ ಯಾವುದು ಗಣದ ವಿಧವಲ್ಲ ಅಂತ ಹೇಳಿದರೆ ನೋಡಿ ಯಾವುದು ಒಂದು ಗಣದ ವಿಧವಲ್ಲ ಅಂಶಗಣ ಮಾತ್ರಗಣ ಜಲಗಣ ಅಕ್ಷರಗಣ ಇದರಲ್ಲಿ ಯಾವುದು ಒಂದು ಗಣದ ಛಂದಸ್ಸಿನಲ್ಲಿ ಬರುವಂಥ ಒಂದು ಪ್ರಮುಖ ಗಣ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾಗಿ ಉತ್ತರಿಸಿದ್ದಾರೆ ಅನ್ಕೋತೀನಿ ಉತ್ತರ ನೋಡೋಣ ಜಲಗಣ ಅನ್ನುವಂಥದ್ದು ಛಂದಸ್ಸಿನಲ್ಲಿ ಬರುವಂತ ಒಂದು ಮೂರು ಪ್ರಕಾರದ ಗಣಗಳು ಬರ್ತವೆ ಛಂದಸ್ಸಿನಲ್ಲಿ ಯಾವ್ಯಾವು ಅಂದರೆ ಅಂಶಗಣ ಮಾತ್ರಗಣ ಗಣ ಅಕ್ಷರ ಸೊ ಈ ಒಂದು ಮೂರು ಪ್ರಕಾರದ ಗಣಗಳು ಬರ್ತವೆ ಛಂದಸ್ಸಿನಲ್ಲಿ ಹಾಗಾಗಿ ಜಲಗಣ ಅನ್ನುವಂಥದ್ದು ಇಲ್ಲ ಸೊ ಹಾಗಾಗಿ ಇಲ್ಲಿ ಉತ್ತರ ಜನಗಲ ಗಣ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ಯಾವ ಗಣವು ಅಂಶಗಣದ ವಿಧವಲ್ಲ ಅಂತ ಕೇಳಿದ್ದಾರೆ ನೋಡಿ ನಾವು ಛಂದಸ್ಸಿನಲ್ಲಿ ಮೇನ್ ಆಗಿ ನೋಡಿದಾಗ ಮೂರು ಗಣಗಳು ಬಂದು ಯಾವ್ಯಾವು ಹಿಂದೆ ನೋಡಿದ ಹಾಗೆ ಅಂಶಗಣ ಮಾತ್ರ ಗಣ ಅಕ್ಷರಗಣ ಮೂರು ಗಣಗಳು ಮತ್ತೆ ಅದರಲ್ಲಿ ಅಂಶಗಣದಲ್ಲಿ ಯಾವ ಗಣ ಅಲ್ಲ ಅಂತ ಕೇಳಿದ್ದಾರೆ ಅಂಶಗಣದಲ್ಲಿ ಈ ಕೆಳಗಿನ ಯಾವುದೋ ಒಂದು ಗಣ ಅಲ್ಲ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವಗೊಂದು ಅಂಶಗಣದ ಪ್ರಕಾರವಲ್ಲ ಅಥವಾ ವಿಧವಲ್ಲ ಸರಿಯಾದ ಒಂದು ಉತ್ತರವನ್ನು ನೋಡಿದರೆ ಯಾವುದಾಗತ್ತೆ ಅಂದರೆ ಮಹೇಶ್ವರ ಗಣ ಆಗುತ್ತೆ ಮಹೇಶ್ವರ ಅನ್ನುವಂಥದ್ದು ಗಣ ಇಲ್ಲ ಹಾಗಾಗಿ ಇದು ಬ್ರ ಒಂದು ಅಂಶಗಣದ ವಿಧವಲ್ಲ ಅಂಶಗಣದಲ್ಲಿ ಬರುವಂಥ ಪ್ರಕಾರಗಳು ಎಷ್ಟಂದರೆ ಮೂರು ಪ್ರಕಾರ ಪ್ರಕಾರಗಳು ಬರ್ತವೆ ಇಲ್ಲಿ ಒಂದು ಅಂಶಗಣದಲ್ಲಿ ಯಾವ್ಯಾವು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಬರ್ತವು ಸೊ ಹಾಗಾಗಿ ಮಹೇಶ್ವರ ಗಣ ಅನ್ನುವಂಥದ್ದು ಇಲ್ಲ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸಲಗಂ ಪದವು ಈ ಅಕ್ಷರ ಗಣವಾಗಿದೆ ಯಾವ ಒಂದು ಅಕ್ಷರ ಗಣವಾಗಿದೆ ಅಂತ ಕೇಳಿದ್ದಾರೆ ಸಲಗಮ್ ಅನ್ನುವಂಥದ್ದು ನೀವು ಇದನ್ನ ಹೇಗೆ ಕಂಡಿಡಬೇಕಂದ್ರೆ ಗುರು ಲಘು ಹಾಕಿಬಿಟ್ಟು ಹಾಕಿಬಿಟ್ಟು ಆ ಒಂದು ಪದಕ್ಕೆ ಕಂಡುಹಿಡಬೇಕಾಗತ್ತೆ ಸಲಗಂ ಪದವು ಈ ಅಕ್ಷರ ಗಣವಾಗಿದೆ ಅಂತ ಹೇಳಿದರೆ ನೋಡಿ ಯಾವ್ದಾಗತ್ತೆ ಯಾವ್ದಾಗತ್ತೆ ಅಂದ್ರೆ ಸರಿಯಾದ ಉತ್ತರ ನೋಡೋಣ ಸ ಆಗತ್ತೆ ಸ್ನೇಹಿತರೆ ಹೇಗೆ ಸಘನ ಆಗತ್ತೆ ಅಂದ್ರೆ ನೀವು ಈ ಒಂದು ಸಲಗಂ ಪದಕ್ಕೆ ಗುರು ಲಘುಗಳನ್ನು ಹಾಕಿದಾಗ ಏನಾಗುತ್ತೆ ಮೊದಲಿಗೆ ಗೆ ಲಘು ಹಾಕ್ತೀರ ಹಾಗೆ ಲ ಗೇನು ಏನು ಕೂಡ ಲಘು ಹಾಕ್ತೀರಾ ಇನ್ನು ಗ ಮೇಲೆ ಗುರು ಬರುತ್ತೆ ಸೊ ಲಘು ಲಘು ಗುರು ಬಂದಾಗ ಕೊನೆಯಲ್ಲಿ ಗುರು ಬಂದಾಗ ಏನಾಗುತ್ತೆ ಸ ಗಣ ಆಗುತ್ತೆ ಅದು ಒಂದು ನಿಮಗೆ ಫಾರ್ಮುಲಾ ನೆನಪಿರ್ಬೋದು ಅನ್ಕೋತೀನಿ ಗುರು ಲಘು ಮೂರೇರೇ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೇ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂದ್ರೆ ಗುರು ಕೊನೆಯಲ್ಲಿ ಬರಲು ಸ ಗಣ ಆಗುತ್ತೆ ಇಲ್ಲಿ ಸೊ ತಿಳಿತು ಅನ್ಕೋತೀನಿ ಮುಂದೆ ನೋಡೋಣ ನೋಡಿ ಇಲ್ಲಿ ಆಗಲೇ ನಾನು ಹೇಳಿದ ಹಾಗೆ ಫಾರ್ಮುಲಾ ನೆನಪಿದ್ರೆ ಇದೊಂದು ಉತ್ತರಿಸ್ತೀರಾ ಇದು ಇದೇ ರೀತಿ ನಿಮಗೆ ಎಫ್ ಡಿ ಎಫ್ ಡಿ ಎಕ್ಸಾಮ್ ದಲ್ಲಿ ಬರುತ್ತೆ ಕ್ವಶನ್ ಗುರು ಮೂರಿರಲು ಯಾವ ಗಣ ಅಂತ ಕೇಳ್ತಾರೆ ಯಾವ ಗಣ ನೋಡಿ ರ ಗಣ ಮ ಗಣ ಜ ಗಣ ನ ಗಣ ಯಾರೆಲ್ಲ ಓದಿದ್ರ ಅವರಿಗೆ ಒಂದು ಸರಳವಾಗಿ ಉತ್ತರ ಬರುತ್ತೆ ಉತ್ತರವನ್ನ ನೋಡಿ ಗುರು ಮೂರಿರಲು ಯಾವ ಗಣ ಉತ್ತರ ಸಿದ್ಧಕೋತಿನಿ ಉತ್ತರ ನೋಡೋಣ ಮಗನ ಆಗುತ್ತೆ ಗುರು ಲಘು ಮೂರರಲ್ಲೂ ಏನಾಗುತ್ತೆ ಮನಗಣ ಆದಾಗ ಮತ್ತೆ ಮೊದಲಿಗೆ ಮಹಣ ಆಗಬೇಕಂದ್ರೆ ಗುರು ಮೂರರಲೇ ಇನ್ನ ಇನ್ನು ಮುಂದೆ ನೋಡೋಣ ಕೆಳಗಿನ ಯಾವ ಅಕ್ಷರಗಣದ ವಿಧವಲ್ಲ ಅಂತ ಅಂದ್ರೆ ಅಂದರೆ ಅಕ್ಷರಗಣದಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಗೊತ್ತಾ ಎಂಟು ಪ್ರಕಾರಗಳು ಅಕ್ಷರಗಣದಲ್ಲಿ ಬರ್ತವೆ ಸೊ ಆ ಒಂದು ಅಕ್ಷರಗಣ ಕೆಳಗಿನ ಯಾವ ಒಂದು ಅಲ್ಲ ಅಂತ ಕೇಳಿದ್ದಾರೆ ಮೂರು ಗಣಗಳು ಗಣಗಳಾಗಿವೆ ಇನ್ನೊಂದು ಯಾವುದು ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಯಾವುದಾಗಲ್ಲ ತ ಗಣ ಬ ಗಣ ಯ ಕ ಗಣ ಅಕ್ಷರಗಣದ ಯಾವುದು ವಿಧಲ್ಲ ವಿಧವಾಗಲ್ಲ ಅಂದರೆ ಕ ಗಣ ಆಗುವುದಿಲ್ಲ ಯಾಕಂದರೆ ಕ ಗಣ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅದು ಅಕ್ಷರಗಣದ ಒಂದು ವಿಧವಾಗುವುದಿಲ್ಲ ಅಕ್ಷರಗಣದ ವಿಧಗಳು ಯಾವ್ಯಾವಂತ ನಾನು ಆಗಲೇ ಒಂದು ಫಾರ್ಮುಲಾ ತ್ರೂನು ಹೇಳಿದೆ ಇನ್ನೊಮ್ಮೆ ಹೇಳ್ತೇನೆ ಯಾವ್ಯಾವ ಆಗ್ತಾವೆ ಅಂದರೆ ಮ ನ ಬ ಯ ಜ ರ ಸ ತ ಇವೆಲ್ಲವೂ ಒಂದು ಅಕ್ಷರಗಣದ ಎಂಟು ಪ್ರಕಾರದ ವಿಧಗಳು ಇನ್ನು ಗುರು ಲಘು ನಡುವಿರೆ ಯಾವ ಗಣಗಳು ಅಂತ ಕೇಳಿದ್ದಾರೆ ಗುರು ಲಘು ನಡುವಿರೇ ಸೊ ಹಿಂದೆ ಒಂದು ಎಕ್ಸಾಮ್ನಲ್ಲಿ ಬಂದಂಥ ಪ್ರಶ್ನೆಗಳು ಆಪ್ಷನ್ಸ್ ನೋಡಿ ಭಯಗಣ ಮರಗಣ ಸತಗಣ ಜರಗಣ ಗುರು ಲಘು ರೀ ಸರಿಯಾದ ಉತ್ತರ ನೋಡೋಣ ಜರಗಣ ಏನಾಗುತ್ತೆ ಗುರು ಲಘುಗಳು ನಡುವೆ ಬಂದಾಗ ಹೇಗೆ ನಡುವೆ ಬಂದಾಗ ಅಂತ ಇನ್ನೊಮ್ಮೆ ನಿಮಗೆ ಹೇಳ್ತೇನೆ ನೋಡಿ ಯಾರಿಗಾದರೂ ಕನ್ಫ್ಯೂಷನ್ಸ್ ಇದ್ದರೆ ಗುರು ಲಘು ಹೇಗೆ ಅಂದರೆ ಗುರು ನಡುವರ್ ನಡುವೆ ಬರೋದಂದರೆ ಹೀಗೆ ಒಂದು ಮೂರು ಅಕ್ಷರಗಳನ್ನು ಲಘು ಗುರು ಹಾಕಿದಾಗ ಗುರು ನಡುವೆ ಬಂದಿರುತ್ತೆ ಹಾಗಾಗಿ ಅದು ಜರಗಣ ಆಗುತ್ತೆ ಜರಗಣ ಆಗುತ್ತೆ ಇನ್ನು ಲಘು ನಡುವೆ ಬರೋದಂದರೆ ಗುರುಗಳು ಕೊನೆಯಲ್ಲಿ ಬಂದು ಲಘು ನಡುವೆ ಬರುವುದು ಹೀಗೆ ಒಂದು ಗುರು ಲಘು ನಡುವೆರೆ ಜರಗನ ಆಗುತ್ತೆ ಸೊ ಗೊತ್ತಾಯಿತು ಅನ್ಕೋತೀನಿ ಇದು ಸರಳವಾದಂಥ ಟಾಪಿಕ್ಕು ತಿಳ್ಕೊಂಡಿದ್ರೆ ಇನ್ನು ಮುಂದಿನ ಒಂದು ಸಂಖ್ಯೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಅಕ್ಷರಗಳ ಗಣಗಳಲ್ಲಿನ ಪ್ರಕಾರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನಾನು ಆಗಲೇ ಹೇಳಿದ್ದೀನಿ ಯಾವ ಎಷ್ಟು ಅಂತ ನೋಡಿ ಸೊ ಸರಿಯಾದಂಥ ಉತ್ತರ ಎಂಟು ಗಣಗಳಿವೆ ಅಕ್ಷರ ಗಣಗಳಲ್ಲಿನ ಪ್ರಕಾರಗಳ ಸಂಖ್ಯೆ ಎಂಟು ಗಣಗಳು ಅದೇ ಮನಭಯ ಜರ ಸತ ಅಂತ ಮನಭಯ ಜರ ಸತ ಇನ್ನು ಮುಂದೆ ನೋಡೋಣ ಹತ್ತನೆಯ ಒಂದು ಪ್ರಶ್ನೆ ಕೌಂತೆಯ ಪದವು ಈ ಅಕ್ಷರ ಗಣವಾಗಿದೆ ಅಂತ ಕೇಳಿದರೆ ಅಂದ್ರೆ ಕೌಂತೆಯ ಅನ್ನುವಂತ ಒಂದು ಪದ ಯಾವ ಅಕ್ಷರ ಗಣ ಆಗತ್ತೆ ಅಂತ ಕೇಳಿದ್ದಾರೆ ಯಾವ್ದಾಗುತ್ತೆ ನೋಡಿ ಒಂದು ಲಘು ಗುರುಗಳನ್ನು ಹಾಕಿಬಿಟ್ಟು ನೀವು ಗಣದ ಹೆಸರನ್ನು ಹೇಳಬೇಕಾಗುತ್ತೆ ಉತ್ತರಿಸಿದ್ದಾರೆ ಅನ್ಕೋತೀನಿ ಉತ್ತರವನ್ನು ನೋಡೋಣ ಏನಾಗುತ್ತೆ ಅಂದರೆ ಗಣ ಆಗುತ್ತೆ ತ ಗಣ ಆಗುತ್ತೆ ಆಗೋದಕ್ಕೆ ಏನು ಬೇಕು ಅಂದರೆ ಮೊದಲಿಗೆ ಮೊದಲೆರಡು ಒಂದು ಗುರುಗಳು ಬರಬೇಕು ಕೊನೆಯಲ್ಲಿ ಲಘು ಬರಬೇಕು ಹೇಗೆ ಅಂದರೆ ಕೌ ಅನ್ನುವಂಥದ್ದಕ್ಕೆ ನಾವು ಇಲ್ಲಿ ಏನು ಮಾಡ್ತೇವೆ ಕೌ ಕೌ ಮುಂದೆ ಸೊನ್ನೆ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಇದು ಗುರು ಆಗುತ್ತೆ ಸ್ನೇಹಿತರೆ ಇದು ಗುರು ಆಗುತ್ತೆ ಹಾಗೆ ಕೌನ್ ತೇಯ ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಅದು ಕೂಡ ಗುರು ಆಗುತ್ತೆ ಕೊನೆಯಲ್ಲಿ ಹೇಗೆ ಲಘು ಹಾಕ್ತೇವೆ ಹೀಗಾಗಿ ಗುರು ಲಘು ಕೊನೆಯಲ್ಲಿ ಬರಲು ಏನಾಗುತ್ತೆ ಅಂದರೆ ತ ಗಣ ಆಗುತ್ತೆ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಆದಾಗ ಸೊ ಅಲ್ಲಿ ಇದೇನಾಗುತ್ತೆ ಒಂದು ಲಘು ಅನ್ನುವಂಥದ್ದು ಕೊನೆಯಲ್ಲಿ ಬಂದಾಗ ತಗಣ ಆಗುತ್ತೆ ಸೊ ಅರ್ಥ ಆಯಿತು ಅಂದ್ಕೋತೀನಿ ಮುಂದೆ ನೋಡೋಣ ಯಮತ ಪದವು ಈ ಅಕ್ಷರ ಗಣವಾಗಿದೆ ಯಮತ ಅನ್ನುವಂಥ ಪದ ಯಾವ ಅಕ್ಷರ ಗಣವಾಗಿದೆ ನೋಡಿ ಜರ ಜ ಗಣ ಗಣ ಬ ಯ ಗಣ ಬ ಗಣ ಯಾವುದಾಗುತ್ತೆ ಅಂದರೆ ಇದಕ್ಕೂ ನೀವು ಒಂದು ಫಾರ್ಮುಲಾ ಇದೆ ಬಟ್ ಫಾರ್ಮುಲಾ ಹಾಕದೇ ಹಾಕದಿದ್ರೂ ನೀವು ಗುರು ಲಘು ಹಾಕಿದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೀಗೆ ಗೊತ್ತಾಗುತ್ತೆ ಅಂದರೆ ಗುರು ಲಘು ಮೊದಲಿಗೆ ಬರಲು ಯಾವುದಾಗುತ್ತೆ ಅಂದರೆ ಭಯಗಣ ಆಗುತ್ತೆ ಹಾಗಾಗಿ ಇಲ್ಲಿ ಲಘು ಮೊದಲಿಗೆ ಬರುತ್ತೆ ಹೇಗೆ ಬರುತ್ತೆ ನೋಡೋಣ ಏಕೆ ನೀವು ಏನು ಹಾಕ್ತೀರಾ ಲಘು ಹಾಕ್ತೀರಾ ಇನ್ನು ಮಾತಾ ಇದಾವಲ್ಲ ಇವೆಲ್ಲ ಎರಡು ದೀರಾಕ್ಷ ದೀರಾ ದೀರ್ಘಾಕ್ಷರಗಳು ಹಾಗಾಗಿ ಇವುಗಳಿಗೆ ನೀವು ಏನು ಹಾಕ್ತೀರಾ ಎರಡಕ್ಕೂ ಗುರು ಹಾಕಿದಾಗ ಮೊದಲಿಗೆ ಬರಲು ಲಘು ಮರ ಮೊದಲಿಗೆ ಬರಲು ಯ ಗಣ ಆಗತ್ತೆ ಒಂದು ವೇಳೆ ಗುರು ಮೊದಲಿಗೆ ಬಂದು ಗುರು ಮೊದಲಿಗೆ ಬಂದರೆ ಏನಾಗುತ್ತೆ ಬಗಣ ಆಗುತ್ತೆ ಆಮೇಲೆ ಎರಡು ಗ ಏನಾಗಿರ್ತವೆ ಒಂದು ಲಘು ಬಂದಿರ್ತವೆ ಆ ಒಂದು ಭಯ ಬಯ ಬ ಗಣ ಆಗೋದಕ್ಕೆ ಸೊ ಅರ್ಥ ಆಯ್ತು ಅನ್ಕೋತೀನಿ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಯ ಗಣ ಆಗಬೇಕಂದ್ರೆ ಮೊದಲಿಗೆ ಲಘು ಬಂದು ಎರಡು ಗುರುಗಳು ಬರಬೇಕು ಒಂದು ವೇಳೆ ಬಗಣ ಆಗ್ಬೇಕಂದ್ರೆ ಮೊದಲಿಗೆ ಗುರು ಬಂದು ಎರಡು ಲಘುಗಳು ಬರಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಗುರು ಲಘು ಕೊನೆಯಲ್ಲಿ ಬರಲು ಯಾವ ಗಣ ಅಂತ ಕೇಳಿದಾರೆ ನೋಡಿ ಗುರು ಲಘು ಕೊನೆಯಲ್ಲಿ ಬರಲು ಯಾವ ಗಣ ಸರಿಯಾಗಿ ಉತ್ತರಿಸಿದ್ರೆ ಅನ್ಕೋತೇನೆ ಉತ್ತರವನ್ನ ನೋಡೋಣ ಗುರು ಲಘು ಕೊನೆಯಲ್ಲಿ ಬರಲು ಏನಾಗುತ್ತೆ ಸತಗಣ ಆಗುತ್ತೆ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಇನ್ನು ಗುರು ಲಘು ನಡುವೆರೆ ಜರಗಣ ಇನ್ನು ಇದು ಗುರು ಲಘು ಮೂರಿರೇ ಗುರು ಮೂರಿದ್ದು ಹಾಗೆ ಲಘುಗಳು ಮೂರಿದ್ದು ಅಂದರೆ ಅದೇನಾಗುತ್ತೆ ಮನಗನ ಆಗುತ್ತೆ ಸೊ ಅರ್ಥ ಆಯ್ತು ಅಂದ್ಕೋತೀನಿ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಆಗುತ್ತೆ ಮುಂದೆ ನೋಡೋಣ ಖರ್ಧಮ ಪದವು ಈ ಅಕ್ಷರ ಗಣವಾಗಿದೆ ಅಂದರೆ ಖರ್ಧಮ ಅನ್ನುವಂಥದ್ದಕ್ಕೆ ನಾವು ಗುರು ಹಾಕಿದಾಗ ಗೊತ್ತಾಗುತ್ತೆ ಈಗ ಯಾವ ಅಕ್ಷರ ಗಣ ಆಗುತ್ತೆ ನೋಡಿ ತ ಗಣ ಬ ಗಣ ಯ ಗಣ ನ ಗಣ ಸ್ನೇಹಿತರೆ ಯಾವುದಾದ್ರೂ ನಿಮಗೆ ಮಿಸ್ಟೇಕ್ ಅನ್ಸಿದ್ರೆ ಅಥವಾ ಯಾವುದಾದ್ರೂ ತಪ್ಪಾಗಿದ್ರೆ ನಮಗೆ ಕಮೆಂಟ್ ಮೂಲಕ ನೀವು ಒಂದು ತಿಳಿಸಿ ನಾವು ಅದನ್ನು ಮರುದಿನ ಒಂದು ನೋಡಿ ಉತ್ತರಿಸ್ತೇವೆ ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ತಪ್ಪುಗಳಾಗೋದು ಸಹಜ ಆಗಿದ್ದರೆ ಒಂದು ವೇಳೆ ಕಮೆಂಟ್ನಲ್ಲಿ ತಿಳಿಸಿ ನಾವು ಅದನ್ನು ಮರುದಿನ ಒಂದು ಸರಿಪಡಿಸ್ತೇವೆ ಅಂತ ಕೇಳ್ತಾ ಇದ್ದೀನಿ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಏನಾಗುತ್ತೆ ಅಂದ್ರೆ ಕರ್ದಮ ಅನ್ನುವಂಥದ್ದು ಬಹಗಣ ಆಗತ್ತೆ ಕರ್ದಮ ಅನ್ನುವಂಥದ್ದು ಬಗಣ ಇನ್ನ ಮುಂದೆ ನೋಡೋಣ ಈ ಪದವು ಬಗಣವಾಗಿದೆ ಅಂತ ಹೇಳಿದರೆ ನೋಡಿ ಯಾವುದು ಬಗಣ ಆಗುತ್ತೆ ಉತ್ತರಿಸಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಡಂಗುರ ಗುರು ಅನ್ನುವಂಥದ್ದು ಬ ಗಣ ಆಗತ್ತೆ ಹೇಗಾಗುತ್ತೆ ಅಂದರೆ ನೀವು ಡದ ಮೇಲೆ ಗುರು ಹಾಕ್ಬೇಕಾಗತ್ತೆ ಯಾಕಂದ್ರೆ ಸಣ್ಣ ಇದೆಯಲ್ಲ ಡದ ಮೇಲೆ ಗುರು ಹಾಕ್ತೀರಾ ಆಮೇಲೆ ಗು ಹಾಗೂ ರ ಮೇಲೆ ಲಘುಗಳನ್ನು ಹಾಕ್ತೀರ ಹಾಗಾಗಿ ಗುರು ಮೊದಲಲ್ಲಿ ಬರಲು ಬಯಗ ಬ ಗಣ ಆಗತ್ತೆ ಅರ್ಥ ಆಯ್ತು ಅನ್ಕೋತೀನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಮಲ ಪದವು ಈ ಅಕ್ಷರಗಣವಾಗಿದೆ ಅಂತ ಇದೆ ಯಾವ ಒಂದು ಅಕ್ಷರಗಣ ಆಗುತ್ತೆ ನೋಡಿ ಅದಕ್ಕೆ ಒಂದು ನೀವು ಗುರು ಲಘುಗಳನ್ನು ಹಾಕಿಬಿಟ್ಟು ಉತ್ತರಿಸಿ ತ ಗನ ಬ ಗನ ಯ ನ ಗನ ಅಂತ ಕೂತಿದ್ದಾರೆ ಸೊ ಯಾರೆಲ್ಲ ಈ ಒಂದು ಟಾಪಿಕ್ನ ಓದಿರ್ತಾರೆ ಇದು ತುಂಬಾ ಸರಳವಾದಂತ ಟಾಪಿಕ್ ಓದದೇ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಉತ್ತರ ನೋಡೋಣ ಯಾವ್ದಾಗತ್ತೆ ಅಂದ್ರೆ ಕಮಲ ಪದವು ನ ಗನ ಆಗುತ್ತೆ ಹೇಗೆ ಅಂದ್ರೆ ಕದ ಮೇಲೆ ಏನು ಬರುತ್ತೆ ಲಘು ಬರುತ್ತೆ ಹಾಗೆ ಮದ್ಮೇನು ಕೂಡ ಲಘು ಬರುತ್ತೆ ಎಲ್ಲಾದ ಮೇಲೆ ಕೂಡ ಲಘು ಬರುತ್ತೆ ಸೊ ಲಘುಗಳು ಮೂರಿರಲು ಏನಾಗುತ್ತೆ ನ ಗಣ ಆಗುತ್ತೆ ಒಂದು ವೇಳೆ ಗುರು ಮೂರಿದ್ದು ಅಂದ್ರೆ ಅದು ಮ ಗಣ ಆಗುತ್ತೆ ಇನ್ನ ಹದಿನಾರನೇ ಪ್ರಶ್ನೆ ಗುರು ಲಘು ನಡುವಿರೇ ಗಣ ಅಂತ ಕೇಳಿದರೆ ಗು ಆಗಳೇನೋ ಒಂದು ಹೇಳಿದ ಹಾಗೆ ಗುರು ಲಘು ಯಾವ ಗಣ ಆಗುತ್ತೆ ಅಂದ್ರೆ ಜರಗಣ ಆಗುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಜರಗಣ ಗುರುಲಘು ನಡುವೆರೆ ಜರಗಣ ಮೊದಲಲ್ಲಿ ಬರಲು ಸಾರಿ ಮೂರಿರಲು ಮಣಗಣ ಗುರುಲಘು ಮೂರಿದ್ದು ಅಂದರೆ ಮಣಗಣ ಮೊದಲಲ್ಲಿ ಬರಲು ಭಯಗಣ ಕೊನೆಯಲ್ಲಿ ಬರಲು ಸತಗಣ ಇನ್ನು ಹದಿನೇಳನೇ ಪ್ರಶ್ನೆ ಕರಗಂ ಪದವು ಈ ಅಕ್ಷರಗಣವಾಗಿದೆ ಅಂತ ಕೇಳಿದರೆ ಕರಗಂ ಅನ್ನುವಂಥದ್ದು ಪದ ಯಾವ ಅಕ್ಷರಗಣ ಆಗುತ್ತೆ ನೋಡಿ ತಗಣ ಸಗಣ ಮಗಣ ರಗಣ ಅಂತ ರಗಣ ಅಂತ ಕೊಟ್ಟಿದ್ದಾರೆ ಯಾವುದಾಗುತ್ತೆ ಅಂದರೆ ಸಗನ ಆಗುತ್ತೆ ಹೇಗೆ ಸಹನ ಆಗುತ್ತೆ ಅಂದರೆ ಸ್ನೇಹಿತರೆದು ಲ ಏನಾಗುತ್ತೆ ಕೊಣೆಯಲ್ಲಿ ಗುರು ಬರುತ್ತೆ ಕೊನೆಯಲ್ಲಿ ಗುರು ಅಂತ ಅಂದರೆ ಕ ಮೇಲೆ ನಾವು ಏನು ಹಾಕ್ತೀವಿ ಲಘುವನ್ನು ಹಾಕ್ತೀವಿ ಹಾಗೆ ರ ಮೇಲೆ ಕೊಡು ಒಂದು ರನ್ನು ಹಾಕ್ತೀವಿ ಗಮ್ ಮೇಲೆ ಇರೋಲ್ಲ ಇಲ್ಲಿ ಸಣ್ಣ ಇರೋದರಿಂದ ಇದರ ಮೇಲೆ ಒಂದು ಗುರುವನ್ನು ಹಾಕೋದ್ರಿಂದ ಕೊಣೆಯಲ್ಲಿ ಗುರು ಬರಲು ಏನಾಗುತ್ತೆ ಸಹನ ಆಗುತ್ತೆ ಒಂದು ವೇಳೆ ಕೊಣೆಯಲ್ಲಿ ಲಘು ಬಂದರೆ ಅಂದರೆ ಮೊದಲಿಗೆ ಎರಡು ಗುರು ಬಂದುಬಿಟ್ಟು ಮೊ ಕೊಣೆಯಲ್ಲಿ ಲಘು ಬಂದರೆ ಏನಾಗುತ್ತೆ ಅದು ತ ಆಗುತ್ತೆ ಸೊ ಅರ್ಥ ಆಯ್ತು ಅನ್ಕೋತೀನಿ ಮುಂದೆ ನೋಡೋಣ ಸಮಾಜ ಪದವು ಈ ಅಕ್ಷರ ಗಣವಾಗಿದೆ ಅಂತ ಕೊಟ್ಟಿದ್ದಾರೆ ಸಮಾಜ ಅನ್ನುವಂತ ಪದಗಳಕ್ಕೆ ಒಂದು ಲಘು ಗುರುಗಳನ್ನು ಹಾಕಿ ಯಾವ ಗಣ ಆಗುತ್ತೆ ನೋಡಿ ಉತ್ತರಿಸಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಯಾವ್ದಾಗುತ್ತೆ ಅಂದ್ರೆ ಜಯಗನ ಆಗತ್ತೆ ಹೇಗೆ ಜಯಗನ ಆಗುತ್ತೆ ಅಂದ್ರೆ ನಾವು ಸ ಮೇಲೆ ಏನು ಹಾಕ್ತೀವಿ ಲಘುವನ್ನು ಹಾಕ್ತೀವಿ ಹಾಗೆ ಮಾ ಮೇಲೆ ಒಂದು ಗುರು ಬರುತ್ತೆ ಯಾಕಂದರೆ ದೀರ್ಘಾಕ್ಷರ ಇದೆ ಹಾಗಾಗಿ ಜ ಮೇಲೆ ಮತ್ತೆ ಲಘು ಬರುತ್ತೆ ಸೊ ಗ ನಡುವೆ ಒಂದು ಗುರು ಬರಲು ಏನಾಗುತ್ತೆ ಜ ಆಗುತ್ತೆ ನಡುವೆ ಗುರು ಬರಲು ಜ ಆಗುತ್ತೆ ಹಾಗಿದ್ರೆ ನಡುವೆ ಲಘು ಬಂದರೆ ಏನಾಗುತ್ತೆ ಅಂದರೆ ಕೊನೆಗೆ ಮತ್ತು ಮೊದಲಿಗೆ ಮತ್ತು ಕೊನೆಗೆ ಗುರುಗಳು ಬಂದು ನಡುವೆ ಒಂದು ಲಘು ಬಂದರೆ ಅದೇನಾಗುತ್ತೆ ರ ಘನ ಆಗುತ್ತೆ ಸೊ ಇಲ್ಲಿ ನಡುವೆ ನಡುವೆ ಏನು ಬಂದಿದೆ ಒಂದು ಗುರು ಬಂದಿದೆ ಹಾಗಾಗಿ ಇದು ಜ ಆಗುತ್ತೆ ಮುಂದೆ ನೋಡೋಣ ಜಿಹ ಜಿಹ್ವಾಬಂಧನ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಜೀವಾಬಂಧನ ಕೃತಿಯ ಕರ್ತೃ ಗಣಚಂದ್ರ ವೆಂಕಟಾಚಲ ಶಾಸ್ತ್ರಿ ಡಿ ಎಸ್ ಕರ್ಕಿ ಈಶ್ವರ ಕವಿ ಸೊ ಯಾರು ಒಂದು ಜೀವಾ ಬಂಧನದ ಕೃತಿಯ ಕರ್ತೃ ಅಂತ ಹೇಳಿ ಉತ್ತರಿಸಿದ್ದಾರೆ ಅನ್ಕೋತೇನೆ ಉತ್ತರ ನೋಡೋಣ ಯಾರು ಅಂದ್ರೆ ಈಶ್ವರ ಕವಿ ಜೀವಾವಂದನದ ಕೃತಿಕರ್ತೃ ಯಾರಂದರೆ ಈಶ್ವರ ಕವಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಈಶ್ವರ ಕವಿ ಜೀವ್ವಾಬಂಧನದಲ್ಲಿ ಹೇಳಿದ್ದಾರೆ ಯಾವ ಈ ಒಂದು ಎಂಟು ಅಕ್ಷರಗಣಗಳ ಬಗ್ಗೆ ಒಂದು ಜೀವಾಬಂಧನ ಕೃತಿಯಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅದೇ ಒಂದು ಕೃತಿಯಲ್ಲಿ ಒಂದು ಪದ್ಯದ ಮೂಲಕ ಹೇಳಿದ್ದಾರೆ ಯಾವುದಂದರೆ ಗುರು ಲಘು ಮೂರೇ ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತ ಹೇಳಿಬಿಟ್ಟು ಈ ಒಂದು ಜೀವಾಬಂಧನದ ಕೃತಿಯ ಕೃತಿಯಲ್ಲಿ ಹೇಳಿದ್ದಾರೆ ಯಾರು ಈಶ್ವರ ಕವಿ ನೆನ್ಪಿಟ್ಕೊಳ್ಳಿ ಪ್ರಮುಖ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನ ಇಪ್ಪತ್ತನೇ ಒಂದು ಪ್ರಶ್ನೆ ಭಾವಕ್ಕೆ ಅನ್ನುವಂತ ಪದ ಈ ಅಕ್ಷರ ಗಣವಾಗಿದೆ ಅಂತ ಹೇಳಿದರೆ ನೋಡಿ ಇದಕ್ಕೆ ಒಂದು ಲಘುಕುರಗಳನ್ನ ಹಾಕಿಬಿಟ್ಟು ಗಣ ವಿಂಗಡಿಸಿ ಯಾವ ಗಣ ಆಗುತ್ತೆ ನೋಡಿ ತನ ಸರ ಗಣಗಳನ್ನು ಕೊಡಿದ್ದಾರೆ ಸೊ ಒಂದು ಉತ್ತರವನ್ನು ನೋಡೋದಾದರೆ ತಗನ ಆಗುತ್ತೆ ಭಾವಕ್ಕೆ ಅನ್ನುವಂಥ ಪದ ಯಾವ ಒಂದು ಅಕ್ಷರಗಣಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ತಹಗಣಕ್ಕೆ ಆಗುತ್ತೆ ಹೇಗಂದರೆ ಬಾಕ್ಯ ನಾವು ಏನು ಹಾಕಬೇಕಾಗತ್ತೆ ಗುರುವನ್ನು ಹಾಕಬೇಕಾಗತ್ತೆ ಹಾಗೆ ವಕ್ಕೆ ಕೂಡ ಗುರು ಹಾಕ್ತೇವೆ ಏಕೆಂದರೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಾಗತ್ತೆ ಹಾಗೆ ಒತ್ತಕ್ಷರದ ಮೇಲಿನ ಅಕ್ಷರ ಏನಾಗುತ್ತೆ ಲಘುನೇ ಆಗುತ್ತೆ ಸೊ ಎರಡು ಗುರುಗಳು ಬಂದು ಕೊನೆಯಲ್ಲಿ ಒಂದು ಲಘು ಬಂದರೆ ಅದು ಯಾವುದಾಗುತ್ತೆ ತಹಣ ಆಗುತ್ತೆ ಸ್ನೇಹಿತರೆ ಯಾವುದು ತಹಗಣ ಆಗುತ್ತೆ ಒಂದು ವೇಳೆ ಮೊದಲಿಗೆ ಎರಡು ಲಘುಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಲು ಅದು ಸಗಣ ಆಗತ್ತೆ ಸೊ ಸರಿಯಾಗಿ ಅರ್ಥ ಆಯ್ತು ಅನ್ಕೋತೀನಿ ಉತ್ತರವನ್ನ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ ಈ ಪದವು ನಗಣವಾಗಿದೆ ಅಂತ ಕೊಟ್ಟಿದ್ದಾರೆ ನ ಗಣ ಯಾವ್ದಾಗತ್ತೆ ನೋಡಿ ಸನ್ಮಾನ ಅಂಕುರ ರಾಮನ ಹನುಮ ಈ ಒಂದು ಮೂರು ಪದಗಳಿಗೆ ಹಾಕಿ ಲಘು ಗುರುಗಳನ್ನ ಹಾಕಿ ಯಾವ್ದಾಗುತ್ತೆ ಕಂಡು ಹಿಡಿಯರಿ ಯಾವ ಪದ ಅಂತೂ ಕಂಡು ಹಿಡಿದ್ರೆ ಅನ್ಕೋತೀನಿ ನೋಡೋಣ ಉತ್ತರ ಯಾವುದಾಗುತ್ತೆ ಅಂದರೆ ಹನುಮ ಆಗುತ್ತೆ ಸ್ನೇಹಿತರೆ ನಗನ ನಮ್ಗೆ ಏನಾಗಬೇಕು ಮೂರು ಲಘುಗಳು ಬರಬೇಕು ನಗನ ಆಗ್ಬೇಕಂದ್ರೆ ಆಗಬೇಕಂದ್ರೆ ಮೂರು ಲಘುಗಳು ಬರಬೇಕು ಆ ಹನುಮ ಅನ್ನುವಂಥ ನಾವು ಒಂದು ಪದದ ಮೇಲೆ ಹದ್ ಮೇಲೇನೂ ಲಘು ಬರುತ್ತೆ ನದ್ ಮೇಲೇನೂ ಕೂಡ ನೋದ ಮೇಲೆಯೂ ಲಘು ಬರುತ್ತೆ ಹಾಗೆ ಮದ ಮೇಲೆ ಕೂಡ ಒಂದು ಲಘು ಬರುತ್ತೆ ಸೊ ಬೇರೆ ಒಂದು ಪದಗಳನ್ನು ನೋಡಿದಾಗ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಬಂತು ಸೊ ನಗಣದಲ್ಲಿ ಗುರು ಬರೋದೆಲ್ಲ ಹಾಗಾಗಿ ಇದು ಕ್ಯಾನ್ಸಲ್ ಆಯಿತು ಇನ್ನು ಅಂಕುರ ಅನ್ನುವಂಥದ್ರಲ್ಲಿ ಒಂದು ಸೊನ್ನೆ ಹಿಂದಿನ ಅಕ್ಷರ ಕೂಡ ಏನಾಗುತ್ತೆ ಅದು ಗುರು ಆಗುತ್ತೆ ಹಾಗಾಗಿ ಇದು ಕೂಡ ಗುರು ಬರೋದಿಲ್ಲ ನಗಣದಲ್ಲಿ ಆಗೋದಿಲ್ಲ ಇನ್ನು ರಾ ಅನ್ನುವಂತ ಅನ್ನುವಂಥ ಪದದಲ್ಲಿ ರಾದ ಮೇಲೆ ಗುರು ಬರುತ್ತೆ ಇದು ಕೂಡ ಆಗೋದಿಲ್ಲ ಸೊ ಡೈರೆಕ್ಟ್ ಆಗಿ ನಾವು ಹನುಮಾನ್ ಚೂಸ್ ಮಾಡಬೇಕಾಗುತ್ತೆ ಸೊ ಅರ್ಥ ಆಯ್ತು ಅನ್ಕೋತೇನೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ಪದವು ಈ ಅಕ್ಷರ ಗಣವಾಗಿದೆ ಅಂತ ಹೇಳಿದರೆ ನೋಡಿ ಒಂದು ಲಘು ಗುರುಗಳನ್ನು ಹಾಕಿಬಿಟ್ಟು ಕಂಡುಹಿಡಿಯೋರಿ ಇದರ ಒಂದು ಉತ್ತರವನ್ನು ನೋಡೋದಾದ್ರೆ ಏನಾಗುತ್ತೆ ಅಂದರೆ ಜಯಗಣ ಆಗುತ್ತೆ ಸ್ನೇಹಿತರೆ ಹೇಗೆ ಜಯಗಣ ಆಗುತ್ತೆ ಅಂದರೆ ಇದಕ್ಕೆ ಒಂದು ಲಘು ಗುರುಗಳನ್ನ ಹೇಗೆ ಹಾಕಬೇಕಂದ್ರೆ ಕದ ಮೇಲೆ ಏನು ಬರುತ್ತೆ ಲಘು ಬರುತ್ತೆ ನಾದ ಮೇಲೆ ಏನು ಬರುತ್ತೆ ನಾ ಹಾಗೂ ಒತ್ತಕ್ಷರ ಒತ್ತಕ್ಷರ ಇದೆ ಏನಾಗುತ್ತೆ ಇಲ್ಲಿ ಒಂದು ಗುರು ಬರುತ್ತೆ ಇನ್ನು ಟದ ಮೇಲೆ ಲಘು ಬರುತ್ತೆ ಸೊ ಹಾಗಾಗಿ ನಡುವೆ ಗುರು ಬರಲಿಲ್ಲ ಯಾವುದಾಗುತ್ತೆ ಜಯಗಣ ಆಗತ್ತೆ ಕರ್ನಾಟಕ ಅನ್ನುವಂಥ ಪದ ಜಯಗಣಕ್ಕೆ ಉದಾಹರಣೆ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತ್ ಮೂರನೇ ಪ್ರಶ್ನೆ ವಾರ್ಧಕ ಪದವು ಈ ಅಕ್ಷರ ಗಣವಾಗಿದೆ ಅಂತ ಇದೆ ಯಾವ ಅಕ್ಷರ ಗಣ ಆಗುತ್ತೆ ನೋಡಿ ವಾರ್ಧಕ ಅನ್ನುವಂಥದ್ದು ಇದು ಯಾವ ಒಂದು ಗಣ ಆಗುತ್ತೆ ಅಂತ ನೋಡೋಣ ತ ಆಗುತ್ತೆ ತ ಆಗ್ಬೇಕಂದ್ರೆ ಆಗಬೇಕಂದ್ರೆ ಏನಾಗಬೇಕು ಕೊನೆಗೆ ಒಂದು ಲಘು ಬರಬೇಕು ಸೊ ಹಾಗಾಗಿ ವಾರ್ಧಕ ಅನ್ನುವಂಥ ಪದ ನಾವು ಇದಕ್ಕೆ ಲಘು ಗುರು ಹೇಗೆ ಹಾಕ್ಬೇಕಂದ್ರೆ ವಾದ ಮೇಲೆ ಕೂಡ ಒಂದು ಗುರು ಬರುತ್ತೆ ಇಲ್ಲಿ ದ ಒತ್ತಕ್ಷರ ಇರೋದ್ರಿಂದ ಅಲ್ಲಿ ಒಂದು ಗುರು ಬರುತ್ತೆ ಮೇಲೆ ಲಘು ಬರುತ್ತೆ ಸೊ ಹಾಗಾಗಿ ಇದು ಏನಾಗುತ್ತೆ ವಾರ್ಧಕ ಅನ್ನುವಂತ ಪದ ತಗಣಕ್ಕೆ ಉದಾಹರಣೆ ಆಗುತ್ತೆ ಕೊನೆಯಲ್ಲಿ ಲಘು ಬರಲು ತಗಣ ಆಗತ್ತೆ ಸೊ ಮುಂಜಾನೆ ಪ್ರಶ್ನೆ ಏನಾದ್ರು ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಶ್ರಗ್ಧರ ಅನ್ನುವಂಥ ಪದವು ಈ ಅಕ್ಷರಗಣಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳಿದರೆ ಶ್ರಗ್ಧರ ಅನ್ನುವಂತ ಪದ ಯಾವ್ದಾಗತ್ತೆ ನೋಡಿ ಜ ಅಂತ ಕೊಟ್ಟಿದ್ದಾರೆ ಯಾವ್ದಾಗತ್ತೆ ನೋಡಿ ಗುರು ಗುರು ಲಘುಗಳನ್ನ ಹಾಕಿ ಒಂದು ಈಜಿ ಆಗುತ್ತೆ ಯಾವುದಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ನೋಡೋಣ ರ ಗನ ಆಗುತ್ತೆ ಹೇಗೆ ಆಗತ್ತೆ ನೋಡೋಣ ಸ್ರ ಮೇಲೆ ನಾವು ಏನ್ ಹಾಕ್ಬೇಕಾಗತ್ತೆ ಗುರುವನ್ನ ಹಾಕ್ಬೇಕಾಗತ್ತೆ ಏಕೆಂದ್ರೆ ಗದ ಒತ್ತಕ್ಷರ ದ ಇದೆಯಲ್ಲ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಇನ್ನ ಗದ ಮೇಲೆ ಒಂದು ಲಘು ಬರುತ್ತೆ ಇನ್ನ ರ ಅನ್ನುವಂಥದ್ರಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಅದು ಗುರುವಾಗುತ್ತೆ ಸೊ ಒಂದು ರ ರ ಗಣದ ಒಂದು ನಿಯಮ ಏನಂದರೆ ಲಘು ನಡುವೆ ಬರುತ್ತೆ ಗುರುಗಳು ಕೊನೆಯಲ್ಲಿ ಬಂದು ಲಘು ನಡುವೆ ಬರಲು ಅದು ರ ಗಣ ಆಗುತ್ತೆ ಸೊ ಹಾಗಾಗಿ ಸರಿಯಾದಂಥ ಉತ್ತರ ಒಂದು ರ ಗಣ ಆಗಿದೆ ಇನ್ನು ಕೊನೆಯಲ್ಲಿ ಲಘುಗಳು ಬಂದು ಕ ನಡುವೆ ಒಂದು ಗುರು ಬಂದರೆ ಏನಾಗುತ್ತೆ ಅಂದರೆ ಜಗಣ ಆಗುತ್ತೆ ಅದು ಗಣಕ್ಕೆ ಉದಾಹರಣೆ ಆಗುತ್ತೆ ಕೊನೆಯಲ್ಲಿ ಗುರುಗಳು ಬಂದು ಲಘುಗಳು ಬಂದು ನಡುವೆ ಒಂದು ಗುರು ಬರಲು ಅದು ಜಗಣ ಆಗುತ್ತೆ ಇಲ್ಲಿ ಸೃದ್ಧರ ಅನ್ನುವಂಥ ಪದ ರಣಕ್ಕೆ ಉದಾಹರಣೆ ಆಯಿತು ಇನ್ನು ಮುಂದೆ ನೋಡೋಣ ಕೊನೆಯ ಒಂದು ಪ್ರಶ್ನೆ ಉತ್ಪಲ ಪದವು ಈ ಅಕ್ಷರ ಗಣವಾಗಿದೆ ಅಂತ ಹೇಳಿದರೆ ಉತ್ಪಲ ಒಂದು ಪದಕ್ಕೆ ಲಘುಗುರುಗಳನ್ನ ಹಾಕಿ ಕಂಡುಹಿಡಿಯಿರಿ ಸೊ ಸರಿಯಾದಂತ ಸರಳವಾದಂತ ಪ್ರಶ್ನೆ ನೋಡೋಣ ಉತ್ತರ ಏನಾಗುತ್ತೆ ಅಂದ್ರೆ ಬ ಆಗುತ್ತೆ ಹೇಗೆ ಆಗತ್ತೆ ಅಂದ್ರೆ ಹೂ ಮೇಲೆ ನಾವು ಗುರು ಹಾಕ್ಬೇಕಾಗತ್ತೆ ಯಾಕೆಂದ್ರೆ ಉತ್ಪನ್ನವಂತ ಒಂದು ಒತ್ತಕ್ಷರದ ಇದೆಯಲ್ಲ ಹಾಗಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಗುರುವಾಯಿತು ಇನ್ನು ತದ ಮೇಲೆ ಲಘು ಬರುತ್ತೆ ಲಹದ ಮೇಲೆ ಲಘು ಬರುತ್ತೆ ಸೊ ಗುರು ಮೊದಲಿಗೆ ಬಂದರೆ ಅದು ಬಗಣ ಆಗತ್ತೆ ಸರಿಯಾದಂಥ ಉತ್ತರ ಬ ಗಣ ಒಂದು ವೇಳೆ ಲಘು ಮೊದಲಲ್ಲಿ ಬಂದು ಎರಡು ಗುರು ಬಂದರೆ ಅದೇನಾಗುತ್ತೆ ಯ ಗಣ ಆಗತ್ತೆ ಮೊದಲಿಗೆ ಲಘು ಬಂದು ಎರಡು ಗುರುಗಳು ಬಂದರೆ ಗಣ ಗುರು ಲಘು ಮೊದಲಲ್ಲಿ ಬರಲು ಭಯ ಗಣ ಸೊ ಒಂದು ಗಣಗಳ ಮೇಲೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಸ್ನೇಹಿತರೆ ಎಷ್ಟು ಅಷ್ಟು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡಿದ್ವಿ ಸೊ ಇದೇ ರೀತಿ ಒಂದು ಎಫ್ ಡಿ ಎಕ್ಸಾಮ್ ನಲ್ಲೂ ಇದೇ ತರಹದ ಕ್ವಶನ್ಗಳೇ ಬರ್ತವೆ ಯಾಕಂದ್ರೆ ಇದರಲ್ಲಿ ಕೆಲವೊಂದಷ್ಟು ಕ್ವಶನ್ಗಳು ಹಿಂದಿನ ಒಂದು ಪ್ರಿವಿಯಸ್ ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಳ್ಳಲಾಗಿದೆ ಸೊ ಎಲ್ಲ ಒಂದು ಗಳು ಹೀಗೆ ಬರ್ತವೆ ಗಣಗಳ ಮೇಲೆ ಸೊ ಸರಿಯಾಗಿ ಯಾರಾದರೂ ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಹಾಗೆ ಈ ಒಂದು ಪ್ರಶ್ನೆ ಸ ಇಪ್ಪತ್ತೈದು ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಅಂಕಗಳನ್ನ ತೆಗೆದ್ರೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ನೋಡಿ ಯಾರೆಲ್ಲ ಓದಿದ್ರ ಒಂದು ಒಳ್ಳೆ ಅಂಕನ ತೆಗೆದಿರ್ತಾರೆ ಸ್ವಲ್ಪ ಕಡಿಮೆ ಓದಿರ್ತಾರೆ ಅವರಿಗೆ ಕಡಿಮೆ ಬಂದಿರ್ತಾವೆ ಬಂದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಮಾರ್ಷಗಳು ಇದರ ಮೇಲೆ ಬರ್ತವೆ ಸೊ ಹಾಗಾಗಿ ಇದನ್ನ ತಪ್ಪಿಸಬೇಡಿ ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಚನ ಯಾವ್ದು ಅಂತ ನೋಡೋಣ ಇವತ್ತಿನ ವಚನ ಯಾವ್ದು ಅಂದ್ರೆ ಮಾಡಿದಿ ನೆಂಬುದು ಮನದಲ್ಲಿ ಹೊಳೆದಡಿ ಎಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದಿ ನೆನ್ನದಿರ ಲಿಂಗಕ್ಕೆ ಮಾಡಿದ ನೆನ್ನದಿರ ಜಂಗಮಕ್ಕೆ ಮಾಡಿದೆ ಮನದಲ್ಲಿದ್ದಡೆ ಮನದಲ್ಲಿದ್ದಡೆಯ ಬೇಡಿತ್ತ ನೀವನು ಯಾರು ಒಂದು ಈ ವಚನದವನು ಬರೆದಿದ್ದಾರೆ ಹೇಳಿ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇನ್ನೊಮ್ಮೆ ನೋಡೋಣ ವಚನ ಮಾಡಿದ ನೆಂಬುವುದು ಮನದಲ್ಲಿ ಬೆಳೆದಡೆ ಏಡಿ ಕಾಡಿತ್ತು ಶಿವನ ಡಂಗೂರ ಮಾಡಿದ ನೆನೆದಿರ ಲಿಂಗಕ್ಕೆ ಮಾಡಿದ ನೆನೆದಿರ ಜಂಗಮಕ್ಕೆ ಮಾಡಿದ ನೆಂಬುವುದು ಮನದಲ್ಲಿ ಇಲ್ಲದಿದ್ದಡೆ ಸಾರಿ ನಾನು ಆಗಲೇ ಮನದಲ್ಲಿದ್ದಡೆ ಅಂತ ಹೇಳಿದೆ ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವನು ಅಂದರೆ ಮನದಲ್ಲಿ ಇರಲಿಲ್ಲ ಅಂದರೆ ನಾವೇನು ಮಾಡಿದ್ರು ಅದು ನಮ್ಮಲ್ಲಿ ಅಹಂ ಇರಬಾರ್ದು ಅನ್ನುವಂಥದ್ದು ಈ ಒಂದು ವಚನದ ಸಾರಾಂಶ ಆಗುತ್ತೆ ಎಲ್ಲ ಒಂದು ನೋಡೋದಾದರೆ ಮಾಡಿದೆ ನಂಬುವುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿತ ನೀವನ್ನು ಅಂದರೆ ಬೇಡಿದ್ದನ್ನೇ ಕೊಡುವನು ಯಾರು ಅಂತ ಒಂದು ಈ ವಚನದ ವಚನಕಾರರು ಯಾರು ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿನ್ನೆ ಒಂದು ಯಾರೆಲ್ಲ ಒಂದು ಒಳ್ಳೆ ಮಾರ್ಕ್ಸ್ನ ತೆಗಿದೀರ ಒಳ್ಳೆಯದು ಹೀಗೆ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ ಮುಂದಿನ ಟೆಸ್ಟ್ ನಲ್ಲಿ ಯಾರೆಲ್ಲ ಒಳ್ಳೆ ಮಾರ್ಕ್ಸನ್ನ ತೆಗಿತಾ ಇದ್ದಾರಾ ನೋಡೋಣ ಸೊ ಇವತ್ತಿನ ಒಂದು ಟೆಸ್ಟ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೆ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು